ಎದುರಿಸು ಸ್ಪರ್ಧೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಬ್ಬರು ಬಲಿಯಾಗಿದ್ದಾರೆ. ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಸೊರಬ ತಾಲೂಕಿನ ಆನವಟ್ಟಿಯ ಯುವಕ ರಂಗನಾಥ್ ಎಂಬುವನು ಮೆಘಾನ್ನಲ್ಲಿ ಕೊನೆಯುಸಿರು ಎಳೆದಿದ್ದಾನೆ. ಮತ್ತೊಂದು ಪ್ರಕರಣದಲ್ಲಿ ಕೊನಕವಳ್ಳಿಯ ಲೋಕೇಶ್ ಎಂಬಾತನು ಹೋರಿ ತಿವಿತಕ್ಕೆ ಬಲಿಯಾಗಿದ್ದಾನೆ. ಇಬ್ಬರು ಹೋರಿ ಬೆದರಿಸು ಸ್ಪರ್ಧೆಯನ್ನ ನೋಡೋದಕ್ಕೆ ಹೋಗಿದ್ರು. ಇಂತಹ ಸಂದರ್ಭದಲ್ಲಿ ಹೋರಿ ತಿವಿದು ದುರಂತ ಅಂತ್ಯ ಕಂಡಿದ್ದಾರೆ. ಆರು ಜನರು ಈ ಹೋರಿ ಬೆದರಿಸುವ ಸಂದರ್ಭದಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಪ್ರಯುಕ್ತವಾಗಿ ಹೋರಿ ಬೆದರಿಸುವ ಸ್ಪರ್ಧೆಯನ್ನ ಜಿಲ್ಲೆಯಾದ್ಯಂತ ಏರ್ಪಡಿಸಲಾಗಿತ್ತು. ಇದೀಗ ಈ ಹೋರಿ ಬೆದರಿಸುವ ಸ್ಪರ್ಧೆ ತುಂಬಾ ರೋಚಕತೆಯನ್ನ ಉಂಟು ಮಾಡಿತು. ಅದರ ಜೊತೆಗೂ ಸಾಕಷ್ಟು ಅನಾಹುತಗಳಿಗೂ ಕೂಡ ಈ ಸ್ಪರ್ಧೆ ಕಾರಣವಾಗಿದೆ. ಈ ಹಿಂದೆ ಸರ್ಕಾರ ಇದನ್ನ ಬ್ಯಾನ್ ಮಾಡಿತ್ತು. ಅದಾದ ಬಳಿಕ ಮತ್ತೆ ಇದನ್ನ ಪುನಃ ಪ್ರಾರಂಭ ಮಾಡಿದ ಬಳಿಕ ಸಾಕಷ್ಟು ಅನಾಹುತಗಳು ಆಗ್ತಾ ಇದೆ. ಇದೀಗ ಸೊರಬ ತಾಲೂಕಿನ ಆನವಟ್ಟಿಯ ಯುವಕ ರಂಗನಾಥ್ ಅನ್ನೋನು ಮೆಗನ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾನೆ. ಈತ ಕೂಡ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ. ಆ ಸ್ಪರ್ಧೆಯನ್ನ ನೋಡೋದಕ್ಕೆ ಹೋಗಿದ್ದ. ಆ ಸಂದರ್ಭದಲ್ಲಿ ಹೋರಿ ತಿವಿದು ಅದಾದ ಬಳಿಕ ಗಾಯಗೊಂಡಿರುವಂತಹ ರಂಗನಾಥ್ನನ್ನ ಮೆಗನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮೆಗನ್ ಆಸ್ಪತ್ರೆಯಲ್ಲಿಯೇ ಆತ ಕೊನೆಯುಸಿರೆಳೆದಿದ್ದಾನೆ. ಇನ್ನೊಂದು ಪ್ರಕರಣದಲ್ಲಿ ಕೊನಗವಳ್ಳಿಯ ಲೋಕೇಶ್ ಅನ್ನೋರು ಕೂಡ ಹೋರಿ ತಿವಿತಕ್ಕೆ ಬಲಿಯಾಗಿದ್ದಾರೆ. ಇಬ್ಬರು ಕೂಡ ಹೋರಿ ಬೆದರಿಸುವ ಸ್ಪರ್ಧೆಯನ್ನ ನೋಡೋದಕ್ಕೆ ಹೋಗಿದ್ರು. ಇಂತಹ ಸಂದರ್ಭದಲ್ಲಿ ಹೋರಿ ತಿವಿದು ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಇದ್ರ ಜೊತೆಗೆ ಆರು ಜನರು ಕೂಡ ಈ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಗಾಯಗೊಂಡಿದ್ದಾರೆ. ಅವರನ್ನ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಾಡಿ ಬಂದು
ಅಲ್ವ ಸರ್. ಈಗ ನಮ್ಮ ಹುಡುಗ ತೀರ್ಕೊಂಡೆ ಸರ್, 5 ವರ್ಷದ ಮಗು ಬಂದಿದೆ, 3 ವರ್ಷದ ಮಗು ಬಂದಿದೆ, 1 ವರ್ಷದ ಒಂದು ಮಗು ಇದೆ, ಅವ್ರ ಜೀವನ ಹೆಂಗ್ ನಡಿಬೇಕು ಸರ್? ಆಯ್ಬೇಕು ಮನೇಲೆ ಇತರ ಏನಾದ್ರು ಸಮಸ್ಯೆ ಹೋಗಿದೆ ಏನೋ, ಎಲ್ಲ ಸರ್ಕಾರದ ವ್ಯವಸ್ಥೆ ಮಾಡಿ ಸರ್ಕಾರದಿಂದ ಬರಬೇಕಾಗಿರೋ ಸೌಲಭ್ಯ ಮಕ್ಕಳಿಗೆ ದೊರಕಿಸ್ಕೊಂಡು ಏನೋ ಒಂದು ಅನುಕೂಲ ಮಾಡೋಣಪ್ಪ ಅಂತ ಹೇಳಿಕರು ಬೇಡಪ್ಪ, ನಾ ಸಮಾಧಾನ ಇದೀವಿ ಅಂತ ಹೇಳಿಕರು ಆಯೋಗ ಮಾಡಿರೋದು ಆ ಸಂಬಂಧ ಹುಡುಗರು ಸಾಧ್ಯ. ವೇಳೆ ಈ ವೇಳೆ ಶಿವಮೊಗ್ಗ ಗ್ರಾಮಾಂತರ ಶಾಸಕ ಕೆಬಿ ಅಶೋಕ್ ನಾಯ್ಕ್ ಮೆಗನ್ ಆಸ್ಪತ್ರೆಗೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು.